ನಾವು ಗದಗ ಜಿಲ್ಲಾ ಪತ್ರಿಕಾ ವಿತರಕರು ನಿನ್ನೆ ಟಿ ವಿ ಮಾಧ್ಯಮದಲ್ಲಿ ಪತ್ರಿಕೆ ಹಂಚುವ ಹುಡುಗರಿಂದನೂ ಕರೋನಾ ಬರ್ಬೋದಂತ ಸುಳ್ಳು ವದಂತಿ ಇದು. ಯಾಕಂದರೆ ನಮ್ಮದು ಒಂದು ಬದುಕೈತಿ. ನಾವು ಇವತ್ತು ನಿನ್ನೆ ಮೊನ್ನೆ ನಾವೇನು ಪತ್ರಿಕೆ ಹಂಚ್ತಾ ಇಲ್ಲ, ಸುಮಾರು 30-35 ವರ್ಷದಿಂದ ಎಲ್ಲರೂ ಪತ್ರಿಕೆ ಹಂಚ್ತಾ ಇದ್ದೀವಿ. ಮೊದಲು ದೊಡ್ಡ ದೊಡ್ಡ ರೋಗ ಬರ್ತಾಯಿದ್ದು, ಎಬೋಲೋ ಬಂತು, ಪ್ಲೇಗ್ ಬಂತು, ಅದು ಮಹಾಮಾರಿ ಬಂದವು. ಅವಾಗ ಬಂದಾಗೆಲ್ಲ ನಮಗೆ ಸಹಾಯ ಸಹಕಾರ ಮಾಡಿದ್ರು ಎಲ್ಲ ಓದುಗರು. ಆದರೆ ಇದು ಕರೋನಾ ಬರೋದ್ರಿಂದ, ನಾವು ಪತ್ರಿಕೆ ಹಂಚೋದ್ರಿಂದ ಕರೋನಾ ಬರುತ್ತೆ ಅನ್ನೋದು ಸುಳ್ಳು ಮಾಹಿತಿ ಅದೆಲ್ಲ. ಆಮೇಲೆ ನಮ್ಮದು ಒಂದು ಬದುಕೈತಲ್ಲ, ನಾವು ಪತ್ರಿಕೆ ಮೇಲೇ ಜೀವನ ನಮ್ಮೆಲ್ಲ. ಸುಮಾರು ನಾವೊಂದು 60-70-100 ಜನ ಹುಡುಗರಿದ್ದೀವಿ. ನಮಗೂ ನಾವು ಸ್ಯಾನಿಟೈಸರ್ ಹಚ್ಕೊಂಡು ಕೈ ತಿಕ್ತೀವಿ, ಆಮೇಲೆ ಎಲ್ಲರೂ ಮಾಸ್ಕ್ ಹಾಕ್ಕೋತೀವಿ. ನಮಗೂ ಅವೇರ್ನೆಸ್ ಐತಿ. ಯಾಕಂದರೆ ನಾವು ಇವತ್ತು ನಿನ್ನೆ ಮಾಡೋದು ಅಂತ ಒಂದು ಕೆಲಸ ಅಲ್ಲ ಇದು. ಇದರಿಂದ ನಮ್ಗೆ ಭಾಳ ತೊಂದರೆ ಆಗಿದೆ. ಆಮೇಲೆ ಇದು ಅಂತ ಓದುಗರು ಏನಿದಾರೆ, ಇದನ್ನೆಲ್ಲ ನಂಬಬಾರ್ದು. ಯಾವುದೋ ಒಬ್ಬರು ಏನೋ ಹೇಳ್ತಾರಂತೇಳಿ ಅದೆಲ್ಲ ಬರೋಂಗಿಲ್ಲ. ನಮ್ಮಿಂದ ಕರೋನಾ ಬರೋದಾಗಲಿ ಇದಾಗಲಿ ಬರೋಂಗಿಲ್ಲ. ಯಾಕಂದರೆ ಎಲ್ಲ ಪತ್ರಿಕೆ ಎಲ್ಲರಿಗೂ ಓದುಗರಿಗೆ ಎಲ್ಲರ ಮನೆಯಲ್ಲಿ ಟಿ ವಿ ಇರೋಂಗಿಲ್ಲ. ನಮ್ಮ ಪತ್ರಿಕೆನ ಓದೋದ್ರಿಂದ ಅವರಿಗೆ ಮಾಹಿತಿ ಗೊತ್ತಾಗ್ತೈತಿ. ಆ ಗೊತ್ತಾಗೋದ್ರಿಂದ ಮತ್ತು ಎಲ್ಲನೂ ಮುಟ್ಟೋದ್ರಿಂದನೂ, ಈಗ ಬರೀ ಹಾಲಿನ ಪ್ಯಾಕೆಟ್ ಮುಟ್ಟೋದ್ರಿಂದನೂ ಕರೋನಾ ಬರುತ್ತೆ, ಮತ್ತು ಅದನ್ನು ಬಂದ್ ಮಾಡ್ಬೋದಲ್ಲ. ಆದರೆ ಪತ್ರಿಕೆ ಮುಟ್ಟೋದ್ರಿಂದನೇ ಬರುತ್ತೆ ಅನ್ನೋದು ತಪ್ಪು ಕಲ್ಪನೆ. ದಯವಿಟ್ಟು ಎಲ್ಲ ಓದುಗರು, ಈ ಪತ್ರಿಕೆ ಹಂಚುವರ ಹುಡುಗರಿಂದ ಪತ್ರಿಕೆ ಮುಟ್ಟೋದ್ರಿಂದ ಕರೋನಾ ಬರುತ್ತೆ ಅನ್ನೋದು ತಪ್ಪು ಮಾಹಿತಿ. ದಯವಿಟ್ಟು ಎಲ್ಲ ಓದುಗರು, ಸಾರ್ವಜನಿಕರು ಇದಕ್ಕೆ ಸಹಕರಿಸಿ, ನಮ್ಮ ಪತ್ರಿಕೆ ಹಂಚುವ ಹುಡುಗರಿಂದ ಬರೋಂಗಿಲ್ಲ. ನಮಗೂ ಅವೇರ್ನೆಸ್ ಐತಿ. ನಾವು ಎಲ್ಲರಿಗೆ ನಾವು ಪತ್ರಿಕೆ ಮುಖಾಂತರ ಅವೇರ್ನೆಸ್ ಕೊಡ್ತೀವಿ. ಆದರೆ ನಮಗೂ ಅವೇರ್ನೆಸ್ ಇರೋಂಗಿಲ್ಲ ಅನ್ನೋದು ತಪ್ಪು ಕಲ್ಪನೆ. ಅದಕ್ಕಾಗಿ ನಾವು ಅದಕ್ಕೆ ಅವೇರ್ನೆಸ್ ಐತಿ. ನಾವು ಮಾಸ್ಕ್ ಹಾಕ್ಕೊತೀವಿ, ಸ್ಯಾನಿಟೈಸರಿಂದ ಕೈ ತೊಳ್ಕೊತೀವಿ. ಆಮೇಲೆ ನಾವು ಆದರೂ ದೂರ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತೀವಿ. ನಾವು ಆದರೂ ನಮಗೂ ಗೊತ್ತೈತಿ, ಮೂರು ಫುಟ್ 3 ಇಂಚ್ ಅಂದರೆ ಒಂದೂವರೆ ಮೀಟ್ರಿಂದ ದೂರಿದ್ದು ನಾವು ಕೆಲಸ ಮಾಡ್ತಾ ಇರ್ತೀವಿ. ನಾವು ಏನೋ ಗುಂಪು ಕಟ್ಟಿ ನಾವು ಏನು ಮಾಡ್ತಾ ಇಲ್ಲ. ನಮಗೂ ಅದರ ಬಗ್ಗೆ ಅವೇರ್ನೆಸ್ ಐತಿ. ದಯವಿಟ್ಟು ಎಲ್ಲ ಓದುಗರು ಸಹಕರಿಸ್ಬೇಕೆಂದು ನಾವು ಗದಗ ಜಿಲ್ಲಾ ಪತ್ರಿಕಾ ವಿತರಕರೆಲ್ಲರೂ ಮನವಿ ಮಾಡ್ಕೊತೀವಿ. ವೀರಬಸಯ್ಯ, ವಿರಕ್ತಮಠ. ಜನರಲ್ಲಿ ಒಂದು ಯಾವುದೋ ಒಂದು ಮಾಧ್ಯಮದ ಮುಖಾಂತರ ಜನರಲ್ಲಿ ತಪ್ಪು ತಿಳುವಳಿಕೆ ಮೂಡಿದ್ರಿಂದ ಅವರು ಜನರು ನಮಗೆ ಫೋನ್ ಹಚ್ಚಿ ನಮಗೆ ಒಂದನೇ ತಾರೀಕು ಮಟ್ಟ ಪೇಪರ್ ಬೇಡಪ್ಪ, ಅಥವಾ ಒಂದು ಈ ಒಂದು ಕರೋನಾ ಎಫೆಕ್ಟ್ ಕಡಿಮೆ ಆಗೋ ಮಟ್ಟನು ಪೇಪರ್ ಬೇಡ ಅನ್ನೋ ಒಂದು ವಿಚಾರಕ್ಕೆ ನಮಗೆ ಫೋನ್ ಮಾಡಿಬಿಟ್ಟು ತಿಳಿಸಿದ್ದಾರೆ. ಆದರೆ ನಾವು ಅವ್ರ ರೀತಿ ಹೇಳಿದ್ವಿ, ಕರೋನಾ ಪೇಪರ್ ಹಂಚಿರುದ್ದ ಬರೋದಿಲ್ಲ ರೀ. ಪೇಪರ್ ಮ್ಯಾಗ ಅವ್ರು ಆಲ್ರೆಡಿ ಕಂಪ್ನಿಯವರು ಸ್ಯಾನಿಟರಿ ಒಟ್ಟು ಅದು ಕ್ರೀಮನ್ನು ಸಿಂಪಡಿಸಿ ಕೆಮಿಕಲ್ ಹಾಕಿ ನಮ್ಗೆ ಕಳಿಸಿರ್ತಾರೆ. ಅದನ್ನು ವಿಡಿಯೋನು ಬೇಕಾದ್ರೆ ನಮಗೆ ಕಳಿಸಿದ್ದಾರೆ. ಆ ರೀತಿ ಒಂದು ಜನರಿಗೆ ಕರೋನಾ ಹತ್ತಲಾರದ ರೀತಿ ಅವರು ಎಲ್ಲ ಒಂದು ವ್ಯವಸ್ಥೆ ಮಾಡಿ ನಮಗೆ ಪತ್ರಿಕೆ ಹಂಚು ಮುಖಾಂತರ ಹಂಚೋರಿಗೆ ಅನುಕೂಲ ಮಾಡಿಕೊಟ್ರೆ. ನಾವು ಕೂಡ ಕೈಗೆ ಸ್ಯಾನಿಟರಿ ಪ್ಯಾಡ್ ಹಾಕ್ಕೊಂಡು, ಆಮೇಲೆ ಕೈಗೆ ಪೇಸ್ಟ್ ಹಾಕ್ಕೊಂಡು, ಆಮೇಲೆ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು, ಆಮೇಲೆ ಜನರಿದ್ದ ದೂರಿದ್ದು ಮೂರು ಫುಟ್ ಮತ್ತು 3 ಇಂಚ್ ಡಿಸ್ಟೆನ್ಸ್ ಇದ್ದು ಪತ್ರಿಕೆ ಹಂಚ್ತಿದ್ದೀವಿ. ನಮ್ಮಲ್ಲಿದ್ದ ಯಾವುದೇ ರೀತಿಯಾದ ಕರೋನಾ ಹರಡುವ ಒಂದು ಈ ಪದ್ಧತಿ ಇಲ್ಲ. ನಾವು ಕರೋನಾ ಹರಡೋದಿಲ್ಲ, ಕರೋನಾದ ನಾವು ದೂರ ಇರ್ತೀವಿ. ಜನರಿಗೆ ಪೇಪರ್ ಹಂಚಿದ್ದ ಕರೋನಾ ಬರಲ್ಲ ಅಂತಂದು ತಿಳಿಸಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಗದಗ ಪತ್ರಿಕೆ ಜಿಲ್ಲಾ ಪತ್ರಿಕೆ ವಿತರಿಂದ ಶಂಕರ್ ಗುರು ಕಂದಗಲ್. ದಯವಿಟ್ಟು ಮನೆ ಜಾರಿ ಇರುವುದರಿಂದ ಅದರಲ್ಲಿ ವಿನಂತಿ ತಡೆಗಟ್ಟಿ. ಪೊಲೀಸರು ನಿಮ್ಮೊಂದಿಗೆ ಇದ್ದಾರೆ ಸಾರ್ವಜನಿಕ ಸೇವೆಗಾಗಿ. ಕಲಂ 144 ಪ್ರತಿಬಂಧಕ ಆಜ್ಞೆ ಜಾರಿ ಇರುವುದರಿಂದ ಸಾರ್ವಜನಿಕರು ಮನೆಯಿಂದ ಯಾರೋ ಹೊರಗಡೆ ಬರಬೇಕಿರುವುದರಿಂದ ಅವಶ್ಯಕ ಸೇವೆಗಳು ಹೊರತುಪಡಿಸಿ ಯಾವುದೇ ಅಂಗಡಿ ಮುಂಗಟ್ಟುಗಳನ್ನು ತೆರೆಯಬೇಡಿ. ಸಾರ್ವಜನಿಕರೇ ದಯವಿಟ್ಟು ಮನೆಯಿಂದ ಹೊರಗಡೆ ಬರಬೇಡಿ. ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಅಂತರವನ್ನು ಕಾಪಾಡಿಕೊಳ್ಳಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಯಾವುದಾದರೂ ಸೋಂಕಿತರ ಆಸ್ಪತ್ರೆಗೆ ಮಾಹಿತಿಯನ್ನು ನೀಡಿ ಸಂರಕ್ಷಣೆ ಮಾಡಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇದು ಪೊಲೀಸ್ ಪ್ರಕಟಣೆ ಸಾರ್ವಜನಿಕ.